ಶಿರಗುಪ್ಪ ತಾಲೂಕು ಕೆಂಚನಗುಡ್ಡ ಗ್ರಾಮದಲ್ಲಿ ಇಂದು ಕೊರೋನಾ ಲಸಿಕೆ ಕಾರ್ಯಕ್ರಮದಲ್ಲಿ ಬಹಳ ಮಂದಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದರಲ್ಲಿ ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ರವಿಶಂಕರ್ ಅವರು ಹಾಗೂ ಮಾಧ್ಯಮ ಆರೋಗ್ಯ ಅಧಿಕಾರಿ ಡಾಕ್ಟರ್ ಪ್ರಹ್ಲಾದ್ ಹಾಗೂ ಕಿರಿಯ ಮಹಿಳಾ ಆರೋಗ್ಯ ಅಧಿಕಾರಿ ಶಿವಗಂಗಮ್ಮ ಈ ಕಾರ್ಯಕ್ರಮದ ಹಲವಾರು ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ನಡೆಸಿದರು. ಈ ಗ್ರಾಮದ ಎಲ್ಲ ಜನರು ವೈದ್ಯಾಧಿಕಾರಿಗಳಿಗೆ ಸ್ಪಂದಿಸಿ ಜಾಗೃತಿಯಿಂದ ಲಸಿಕೆಯನ್ನು ಪಡೆದು ಕೊರೋನಾದ ಬಗ್ಗೆ ಎಚ್ಚರಿಕೆ ಮುನ್ಸೂಚನೆಗಳನ್ನು ಪಡೆದುಕೊಂಡರು. ಈ ಗ್ರಾಮದ ಅಂಗನವಾಡಿ ಶಿಕ್ಷಕರಾದ ಹೊನ್ನಮ್ಮ, ನರಸಮ್ಮ, ಪಾರ್ವತಿ, ಆಶಾ ಕಾರ್ಯಕರ್ತೆಯರಾದ ವೆಂಕಟಲಕ್ಷ್ಮಿ, ಆದಮ್ಮ, ಬಸಮ್ಮ ಉಪಸ್ಥಿತರಿದ್ದರು. 45 ವರ್ಷ ಮೇಲೆ ಪಟ್ಟಿದ್ದವರಿಗೆ ಆಗ್ತಾ ಇದೆ, 45 ಮೇಲೆ ಪಟ್ಟಿದ್ದು ಎಲ್ಲರಿಗೆ ಆಗ್ತಾ ಇದೆ. ಜನರ ಯಾರಿಗೆ ರೆಸ್ಪಾನ್ಸ್ ಇದೆ ಸದ್ಯಕ್ಕೆ? ನಮ್ಮದು 1ನೇ ತಾರೀಕಿಂದ ನಾವು ಈ ಕಾರ್ಯಕ್ರಮ ಅಳವಡಿಸಿದ್ವಿ. 45 ಮೇಲೆ ಪಟ್ಟು 60 ವಯಸ್ಸು ತನಕ ಆಲ್ಮೋಸ್ಟ್ ನಮ್ಮ ಟಾರ್ಗೆಟ್ ರೀಚ್ ಆಗ್ಲಿಕ್ಕೆ ಬಂದಿದೆ. ಇನ್ನೂ 155 ಜನ ಹಾಕ್ಸ್ಕೊಳ್ಳೋರು ಬಾಕಿ ಇದ್ದಾರೆ. ಭಯ ಇಟ್ಕೊಂಡು ಬರ್ತಿದ್ದಾರೆ, ನಾವು ಅದನ್ನು ಸಮಾಧಾನ ಮಾಡಿ ಅವರಿಗೆ ಆಶ್ವಾಸನೆ ಕೊಟ್ಟು ಏನೋ ಆಗೋದು ಅಂತೇಳಿನೇ ಎಲ್ಲ ಜನ ಸಹಕಾರ ಮಾಡಿದ್ದಾರೆ. ಇನ್ನೂ ಕೆಲವೊಬ್ಬರು ಇದ್ದಾರೆ, ಸ್ವಲ್ಪ ಅವರು ಸಹಕಾರ ಮಾಡ್ತಾ ಇದ್ದಾರೆ. ಸೊ ನಾವು ಗ್ರೌಂಡ್ ಲೆವೆಲಲ್ಲಿ ಇಳಿದು ಎಲ್ಲ ಮನೆ ಮನೆಗಳು ಭೇಟಿ ಮಾಡಿ ವಿಶ್ವಾಸ ಗೆಲ್ಸಕ್ಕೆ ಮಾಡ್ತಾ ಇದ್ವಿ. ಬಟ್ ಆದರೂ ಕೂಡ ಅವರು ಒಂದು ಭಯ ಆತಂಕ ಅವರಲ್ಲಿದೆ. ಆ ಕಾರಣದಿಂದ ಸ್ವಲ್ಪ ನಮಗೆ ಇನ್ನೂ ಟಾರ್ಗೆಟ್ ಇನ್ನೂ 30% ಉಳಿದಿದೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಶಿರಗುಪ್ಪ.